ನಮ್ಮ ನಾಡಿನಲ್ಲಿ ವಿದ್ವತ್ತಿಗೆ ಸಂಬಂಧಿಸಿದಂತೆ ಮಾತ್ರವಲ್ಲ ಕನ್ನಡ ನಾಡು ನುಡಿ ಸಂಸ್ಕೃತಿಗಳಿಗೆ ಸಂಬಂಧಿಸಿದ ಯಾವುದೇ ಚಳುವಳಿ ನಡೆಯುತ್ತಿದ್ದರೆ ಅದರ ಹಿಂದೆ ಶೇಷಗಿರಿ ರಾವ್ ಇದ್ದೇ ಇರುತ್ತಾರೆ ಪ್ರೊಫೆಸರ್ ಎಲ್ಎಸ್ಎಸ್ ಹೆಸರಾಂತ ಇಂಗ್ಲಿಷ್ ಪ್ರಾಧ್ಯಾಪಕರು ಇಂಗ್ಲಿಷ್ ಹಾಗೂ ಕನ್ನಡ ಸಾಹಿತ್ಯಗಳ ಬಹುದೊಡ್ಡ ವಿದ್ವಾಂಸರು ಸಾಹಿತ್ಯ ವಿಮರ್ಶೆಯ ನಾನಾ ಪಂಥ ಪಂಗಡಗಳನ್ನು ಅತ್ಯಂತ ಸಮರ್ಥವಾಗಿ ವಿಶ್ಲೇಷಿಸಬಲ್ಲವರು ಪ್ರೊಫೆಸರ್ ಶೇಷಗಿರಿ ರಾವ್ ವಿಪುಲವಾದ ಪ್ರಮಾಣದಲ್ಲಿ ಗ್ರಂಥಗಳನ್ನು ರಚಿಸಿದ್ದಾರೆ ಅದೆಲ್ಲವನ್ನೂ ಕೂಡ ಪಟ್ಟಿ ಮಾಡೋದು ಕೂಡ ಇಲ್ಲಿ ಕಷ್ಟ ಆಗುತ್ತೆ ತಕ್ಷಣದಲ್ಲಿ ಜ್ಞಾಪಕಕ್ಕೆ ಬಂದ ಒಂದು ಕೆಲವನ್ನೇ ಹೇಳಬೇಕು ಅಂತ ಹೇಳಿದ್ರೆ ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನು ಕಲಿಯೋದಕ್ಕೆ ಸುಲಭವಾಗುವ ಹಾಗೆ ಸುಲಭ ಇಂಗ್ಲಿಷ್ ಅನ್ನುವ ಗ್ರಂಥ ಮತ್ತೆ ವಿದ್ವಾಂಸರಿಗೆ ತುಂಬಾ ಅಗತ್ಯ ಅಂತ ಅನಿಸುವಂತಹ ಇಂಗ್ಲಿಷ್ ಭಾಷೆಯ ಆಧುನಿಕ ಸಾಹಿತ್ಯ ವಿಮರ್ಶೆ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಈ ಬಗ್ಗೆ ಗ್ರಂಥಗಳನ್ನು ಸಿದ್ದಾರೆ ಕನ್ನಡ ಕಾದಂಬರಿಗಳನ್ನು ವಿವರವಾಗಿ ಅಧ್ಯಯನ ಮಾಡಿ ಇಂಗ್ಲಿಷ್ ಕಾದಂಬರಿಗಳು ಮತ್ತು ಕನ್ನಡ ಕಾದಂಬರಿಗಳ ಹಿನ್ನೆಲೆಯಲ್ಲಿ ಕಾದಂಬರಿ ಮತ್ತು ಸಾಮಾನ್ಯ ಮನುಷ್ಯ ಎನ್ನುವ ಗ್ರಂಥವನ್ನು ರಚಿಸಿದ್ದಾರೆ ವಿದ್ವತ್ಪೂರ್ಣವಾದ ಮುನ್ನುಡಿಯೊಡನೆ ನಾಲ್ಕು ಸಣ್ಣ ಕಥೆಗಳ ಸಂಗ್ರಹವನ್ನು ಹೊರತಂದಿದ್ದಾರೆ ನಿರಂಜನ ಅವರ ಜೊತೆಯಲ್ಲಿ ಸಂಪಾದಕರಾಗಿ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿ ಕಿರಿಯರ ವಿಶ್ವಕೋಶದ ಸಂಪುಟಗಳನ್ನು ಹೊರತಂದಿದ್ದಾರೆ ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಎನ್ನುವ ವಿಸ್ತಾರವಾದ ಗ್ರಂಥವನ್ನು ಉದಯಭಾನು ಕಲಾಸಂಘದ ಪರವಾಗಿ ಸಂಪಾದಿಸಿ ಪ್ರಕಟಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಸಾಹಿತ್ಯವನ್ನು ಇಂಗ್ಲಿಷ್ನಲ್ಲಿ ಪರಿಚಯ ಮಾಡಿಕೊಡುವ ಗುರುತರವಾದ ಜವಾಬ್ದಾರಿಯನ್ನು ಇವರು ನಿರ್ವಹಿಸ್ತಾ ಬಂದಿದ್ದಾರೆ ಹೀಗೆ ಗ್ರಂಥ ರಚನೆಯ ಮೂಲಕ ಮಾತ್ರ ಅಲ್ಲದೆ ಕನ್ನಡಕ್ಕಾಗಿ ಅನೇಕ ಬಗೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರು ಬಹಳ ಹಿಂದೆನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ ಬಹಳ ಉತ್ತಮವಾದ ಕೆಲಸವನ್ನು ನಿರ್ವಹಿಸಿದ್ದಾರೆ ಇತ್ತೀಚೆಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಕನ್ನಡ ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಬಹಳ ಶ್ರೇಷ್ಠವಾದ ಕೆಲಸವನ್ನು ಶೇಷಗಿರಿ ರಾವ್ ಮಾಡಿದ್ದಾರೆ ಹೀಗೆ ಕನ್ನಡ ನಾಡುನುಡಿಗಳ ಪ್ರೇಮ ಮತ್ತು ಉತ್ಸಾಹದಿಂದ ಈ ಇಳಿವಯಸ್ಸಿನಲ್ಲೂ ಕೂಡ ಕನ್ನಡಕ್ಕಾಗಿ ದುಡಿತಾ ಇರುವಂತಹ ಶೇಷಗಿರಿ ರಾವ್ರ ಒಂದು ಸಣ್ಣ ಕಥೆಯನ್ನು ಇಲ್ಲಿ ಪರಿಚಯ ಮಾಡಿಕೊಡುವ ಈ ಅವಕಾಶ ದೊರೆತದ್ದು ನನ್ನ ಸೌಭಾಗ್ಯ ಅಂತ ಭಾವಿಸುತ್ತೇನೆ ನನ್ನ ಕಥೆಗಳಲ್ಲಿ ಕ್ರಿಯೆ ಹೆಚ್ಚು ಕಾಲ ತಗೊಳ್ಳೋದಿಲ್ಲ ಸಾಮಾನ್ಯವಾಗಿ ಒಂದು ಘಟನೆ ಸುತ್ತ ಕಥೆ ಬೆಳೆಯುತ್ತೆ ಈಗ ಕಾರಣ ಅಂದರೆ ಸಾಮಾನ್ಯ ಮನುಷ್ಯರಲ್ಲಿ ಕೂಡ ಇರುವ ಗಟ್ಟಿತನ ಹೇಗೆ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ ಅನ್ನೋದು ನನಗೆ ಆಸಕ್ತಿ ಇರೋದು ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಅಗ್ನಿ ಪರೀಕ್ಷೆಯನ್ನು ಎದುರಿಸಿದಾಗ ಅವನು ಗಟ್ಟಿಯಾಗಿದ್ದರೆ ಅವನಿಗೆ ಪರಜಗತ್ತಿನಲ್ಲಿ ಏನೇ ಆಗಲಿ ಆ ಗಟ್ಟಿಯಾದದ್ದು ಹೇಗೆ ಗಟ್ಟಿಯಾಗಿ ಉಳಿಯುತ್ತೆ ಒಳಗೆ ಟೊಳ್ಳಾದದ್ದು ಹೇಗೆ ಟೊಳ್ಳಾಗಿ ಜಾರಿ ಹೋಗುತ್ತೆ ಅನ್ನೋದು ಅದರ ಮೂಲಕ ಮನುಷ್ಯ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋದು ನನಗೆ ಮುಖ್ಯವಾದದ್ದು ಪ್ರಸ್ತುತ ನಾವು ಆಯ್ದುಕೊಂಡಿರುವ ರಾತ್ರಿ ಹಗಲು ಕಥೆ ಕನ್ನಡ ನವೋದಯ ಸಂಪ್ರದಾಯಕ್ಕೆ ಸೇರುವಂಥದ್ದು ಸುಂದರವಾದುದನ್ನು ತೋರಿಸಿದರೆ ಮನುಷ್ಯನ ಮನಸ್ಸು ತಾನೇ ಆಕರ್ಷಿತವಾಗುತ್ತದೆ ಜೀವನದ ಕಷ್ಟ ಸುಖ ಆತ್ಮದ ಅನುಭವ ಇವುಗಳನ್ನು ಚಿತ್ರಿಸಿದರೆ ತಾನಾಗಿ ಮನುಷ್ಯನ ಹೃದಯ ಪಕ್ವವಾಗುತ್ತದೆ ಮೃದುವಾಗುತ್ತದೆ ಎನ್ನುವುದು ಮಾಸ್ತಿಯವರ ನಿಲುವು ಎಂದು ಬೇರೊಂದು ಕಡೆ ಹೇಳಲಾಗಿದೆ ಇದೇ ಮಾತುಗಳು ಬಹುಮಟ್ಟಿಗೆ ಪ್ರೊಫೆಸರ್ ಎಲ್ಎಸ್ಎಸ್ ಅವರ ಈ ಕಥೆಗೂ ಅನ್ವಯಿಸುವಂತೆ ತೋರುತ್ತದೆ ವೇದಾಧ್ಯಯನಶೀಲರು ಘನ ವಿದ್ವಾಂಸರು ವಯೋವೃದ್ಧರು ಆದ ರಾಮಚಂದ್ರಾಚಾರ್ಯರು ಎದುರಿಸಿದ ಒಂದು ಅಗ್ನಿ ಪರೀಕ್ಷೆಯನ್ನು ಈಗ ನೋಡೋಣ ಬರೀ ಅಡಿಗೆ ತಿಂಡಿ ಊಟ ಇಷ್ಟಾದ್ರೆ ಆಯ್ತೇನೆ ಪೂಜೆ ಪುನಸ್ಕಾರ ಅದರಲ್ಲೂ ಆಸಕ್ತಿ ಇರಬೇಕು ಕಣೆ ನೋಡಿ ನನಗೆ ಇದೆಲ್ಲ ಏನೂ ಅರ್ಥ ಆಗೋದಿಲ್ಲ ದೇವ್ರ ದಿನರಿಗಿಂತ ನನಗೆ ನನ್ನ ಮನೆ ಸಂಸಾರನೇ ಮುಖ್ಯ ಮಡಿ ಸಂಧ್ಯಾವನ ಮಾಡೋಕ್ಕೆ ನೀವಿದ್ದೀರಿ ಆ ದೇವ್ರಿಗೆ ನಷ್ಟ ಅರ್ಥ ಆಗಲ್ವೇ ನಾನೇನು ತಿಳಿದೇವಳು ಅಂತ ಯಮಧರ್ಮರಾಯ ಬಂದ್ರೂ ನಾನು ಹೇಳೋದು ಇಷ್ಟೇನೆ ನನ್ನ ಗಂಡನ ಸೇವೆ ಮಗನ ಆರೈಕೆ ತುಳಸಿ ಪೂಜೆ ಇದಕ್ಕಿಂತ ನನಗೇನು ಹೆಚ್ಚು ತಿಳಿಯೋದಿಲ್ಲ ಅಂತ
ಇವೆಲ್ಲ ನಿಮ್ಗೆ ಅರ್ಥ ಆಗಲ್ಲಪ್ಪ. ನಿಮ್ಮ ಪೀಳಿಗೆನೇ ಬೇರೆ, ನಮ್ಮ ಪೀಳಿಗೆನೆ ಬೇರೆ, ಇವೆರಡರ ಮಧ್ಯೆ ಸಮುದ್ರ ಅಂತರಾನ ಇದೆ. ಹೌದಪ್ಪ, ಬೇರೆ ಬೇರೆ ಪೀಳಿಗೆ ಆಗೋ ಹೊತ್ತಿಗೆ ತಂದೆ ಮಗ ಆಗು. ಪ್ರಪಂಚ ಸೃಷ್ಟಿ ಆದಾಗ್ಲಿಂದ ತಂದೆ ಮಗ ಬೇರೆ ಬೇರೆ ಪೀಳಿಗೆನೇ ಅಲ್ವೇ? ಹೌದೌದು. ಅದಕ್ಕೆ ದುರ್ಯೋಧನನ ರುದ್ರಾಷ್ಟ್ರ ಆಧಾರ ಮಾಡ್ಕೊಳ್ಳಿಲ್ಲ. ಇಷ್ಟು ದುಡ್ಡು ಸಾಕಾಗಲ್ಲಮ್ಮ, 300 ಸ್ವಲ್ಪ ಜಾಸ್ತಿ ಬೇಕು. ಆಯ್ತು ಕೊಡಮ್ಮ. ಬೇಡ್ವೆ, ಇಷ್ಟೊಂದು ಮೋಹ ಬೇಡ್ವೆ. ಸ್ವಲ್ಪ ಮಟ್ಟಿಗಾದ್ರೂ ದೂರ ಇರೋದನ್ನ ಕಲಿಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೋ ಗೊತ್ತಾ? ಸಾಕು ಸಾಕು, ನೀವು ನಿಮ್ ಭಗವದ್ಗೀತೆ ತರನೇ ಬದುಕಿ, ನಾನು ನಿಮ್ಮಿಬ್ಬರಿಗೋಸ್ಕರ ಬರುತ್ತೀನಿ. ತೀರ್ಥರೂಪ ತಂದೆಯವರಿಗೆ ನಾನು ಇಲ್ಲಿ ಕ್ಷೇಮ. ಅಲ್ಲಿಯ ವಿಚಾರಗಳಿಗೆ ಪತ್ರ ಬರೆಯಿರಿ. ನನಗೆ ಈ ವರ್ಷವೂ ಅಮ್ಮನ ತಿಥಿಯ ದಿನದಂದು ಬರಲಾಗುವುದಿಲ್ಲ. ಇಲ್ಲಿ ವಿಪರೀತ ಕೆಲಸ, ರಜಾ ಸಿಗುವುದಿಲ್ಲ. ದಯವಿಟ್ಟು ತಪ್ಪು ತಿಳಿಯಬೇಡಿ. ಬಿಡುವಾದಾಗ ನಾನು ಊರಿಗೆ ಬರುತ್ತೇನೆ. ಇನ್ನೇನು ವಿಶೇಷವಿಲ್ಲ. ಇಂತಿ ನಿಮ್ಮ ಮಗ ಲಕ್ಷ್ಮಣ್. ನೀನ್ ಸ್ವಲ್ಪ ಸುಧಾರಿಸ್ಕೋ, ನಾನ್ ದೇವರಿಗೆ ಮಂಗಳಾರತಿ ಮುಗಿಸ್ ಬರ್ತೀನಿ. ಯಾಕಮ್ಮ, ಏನಾಯ್ತು? ಸ್ವಲ್ಪ ದುಃಖ ತಡ್ಕೊಳಮ್ಮ, ಏನಾಯ್ತು ಹೇಳಮ್ಮ. ನಮ್ ಕೈಲಾದದ್ ಮಾಡೋಣ, ದೇವ್ರಿದ್ದಾನೆ. ಈಗ ದಿಕ್ಕೆಟ್ರೆ ಹೇಗೆ ಅಣ್ಣ? ಕಮಲು ಮದ್ವೆಲಿ ಕೊಟ್ಟಿದ್ದ ಒಡವೆಗಳೆಲ್ಲ ನಕಲಿ ಅಂತ ಬೀಗರು ವಾಪಸ್ ಕಳಿಸಿದ್ದಾರೆ. ಇಂಥ ಮೋಸದ ಮನೆ ಹುಡುಗಿ ನಮ್ಮ ಮನೆಗೆ ಬೇಡ. ನಿಮ್ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತಿದ್ದಾರೆ. ಹೇಗಾಗಿರ್ಬೋದು ಇದೆಲ್ಲ ಅಣ್ಣ? ಕಮಲಿಂಗ್ ಇನ್ನೇನ್ ಗತಿ? ಅವ್ರ ಮಾವನವ್ರು ಗೋವಿಂದರಾಜ್ ಹೇಳ್ಬಿಟ್ರು ನಿಮ್ಮ ಮಗಳು ನಿಮ್ಮನೆಗೆ ಅಂತ. ಅವ್ರ ತಾನ ಏನ್ ತಪ್ಪಿದೆ ಅಣ್ಣ? ಅವ್ರು ಹೇಳಿದ್ರು ನೀವು ಒಡವೆಗಳು ಕೊಡ್ತೀರಿ ಅಂತ, ಅದಕ್ಕೋಸ್ಕರ ನಾವೇನ್ ಕಾದ್ಕೊಂಡು ಕೂತಿರ್ಲಿಲ್ಲ. ಅದನ್ನ ಕೊಡದೆ ಹೋಗಿದ್ರು ರಾಮಚಂದ್ರ ತಂಗಿ ಮಗಳು ಅಂತ, ನಿಮ್ಮ ಮಗಳು ನಮ್ಮ ಮನೆಗೆ ತಂದ್ಕೋತಿದ್ವಿ ಅಂತ. ಈ ಮೋಸ ಯಾಕೆ? ಆ ಒಡವೆಗಳು ನಿಮ್ಮ ಮಗಳು ಎಲ್ಲ ನಿಮ್ಮಲ್ಲೇ ಇರ್ಲಿ ಅಂತ. ಸದ್ಯ ಅವಳನ್ನ ಕರ್ಕೊಂಡ್ ಬಂದಿರ್ಲಿಲ್ಲ ಅಣ್ಣ, ನಂಗೇನು ತೋರ್ಸ್ಲಿಲ್ಲ. ಈ ಗಂಡು ಹೊತ್ಕೊಂಡು ಬಸ್ ಹತ್ತಿ ನಿನ್ನ ಹತ್ರಕ್ಕೆ ಓಡ್ ಬಂದ್ಬಿಟ್ಟೆ ಅಣ್ಣ. ಇನ್ ಕಮಲನ್ ಗತಿ ಏನು? ಯವಮಾನ ಹೊತ್ಕೊಂಡು ಅವಳು ಇನ್ನೂ ಬದುಕಿರ್ಬೇಕ? ಯೋಚನೆ ಮಾಡಬೇಡ ಜನಕ್ಕೆ, ಏನಾದರೂ ಮಾಡೋಣ. ನಾಳೆ ಬೆಂಗಳೂರಿಗೆ ಹೋಗೋಣ, ನಾನು ಬರ್ತೀನಿ. ಒಳಗಡೆ ದೇವರ ಪ್ರಸಾದ, ಬಾಳೆಹಣ್ಣು, ಸ್ವಲ್ಪ ಹಾಲಿದೆ, ತೆಗೆದುಕೊಳ್ಳಮ್ಮ. ಇವತ್ತು ನಿನ್ನ ಅತ್ತಿಗೆ ಶ್ರಾದ್ದ ಕಣಮ್ಮ. ಹೌದೇ ಮೇಡ. ಮತ್ತೆ ಲಕ್ಷ್ಮಣ? ಅವನು ಬರೋದಕ್ಕೆ ಬಿಡುವಾಗ್ಲಿಲ್ಲಂತಮ್ಮ.
ನೀನೇನು ಸಂಕಟ ಪಡಬೇಡ. ಈಗ ಮಲ್ಕೋ, ದೇವರ ಧ್ಯಾನ ಮಾಡ್ತಾ ನಿದ್ರೆ ಮಾಡು. ಬೆಳಿಗ್ಗೆ ಬೆಂಗಳೂರಿಗೆ ಹೋಗೋಣ. ಬನ್ನಿ. ಬನ್ನಿ ಮಾವ, ಬನ್ನಿ. ದೀರ್ಘ ಸಂಬಂಧದಲ್ಲಿ ಆಗ್ಬಾರ. ಚೆನ್ನಾಗಿದ್ದೀರ ಮಾವ, ಬನ್ನಿ ಒಳಗೆ. ಲಕ್ಷ್ಮಣ, ಲೋ ಲಕ್ಷ್ಮಣ, ಅಪ್ಪ ಸ್ವಲ್ಪ ಕೆಲಸ ಇದೆ, ಬೇಗ ಪ್ಯಾಂಟ್ ಹಾಕೊಂಡು ನಡಿ ಹೋಗೋಣ. ಹಾಲು ಮೇಡಮ್, ಇವತ್ತು ನಾನು ಮೈಲ್ಗೆ. ಮೈಲ್ಗೆ ಯಾಕೆ ಮಾವ? ಅದನ್ನ ಆಮೇಲೆ ಹೇಳ್ತೀನಮ್ಮ. ಅಲ್ಲ, ಬೀತಾನೆ ಮೈಲ್ಗೆ ಅಂತ ಹೇಳಿಲ್ಲನ? ಮೈಲ್ಗೆ ಹೋದ್ಮೇಲೆ ಸ್ನಾನ. ಹ್ಞೂ, ನಡಿ. ನೀನೇನು ಯೋಚನೆ ಮಾಡಬೇಡ. ನಾನು ಯಾಕೆ ಬಂದೆ ಅಂತ ನಿಮ್ಗೆ ಅರ್ಥವಾಗಿರ್ಬೋದು ಗೋವಿಂದರಾಯ್ರೆ. ಆಗಿರಲಬಹುದು, ಆಗದೇನೆ ಇರ್ಬೋದು. ಆಚಾರ್ಯ, ನಾನು ನಿಮ್ಮ ತಂಗಿ ಹೇಳಿದ ಮಾತು ಕೇಳಿ ಬಂದಿರಬಹುದು ಅಂತ ಕಾಣುತ್ತೆ. ಆಚಾರ್ಯ, ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ. ಆದರೆ ನಿಮ್ಮ ತಂಗಿ ಮಗಳನ್ನ ಇಲ್ಲೇ ಇಟ್ಕೋಬೇಕು ಅಂತ ಹೇಳಕ್ಕೆ ಬಂದಿದ್ರೆ ಮಾತ್ರ ದಯವಿಟ್ಟು ಕ್ಷಮಿಸಿ, ಅದಾಗಲ್ಲ. ಆ ಮಾತು ಹೇಳೋದಕ್ಕೆ ನಾನು ಬಂದಿರೋದು, ಹಾಗೇನೆ ನಿರಪರಾಧಿಗೆ ಶಿಕ್ಷೆ ಬೇಡ ಅಂತ ಹೇಳೋದಕ್ಕೂ ಬಂದಿದ್ದೆ. ಅವಳು ನಿರಪರಾಧಿನೂ ಅಲ್ವ ನನಗಂತೂ ಗೊತ್ತಿಲ್ಲ ಆಚಾರ್ಯ. ಆದ್ರೆ ಅವಳಂತೆ ಹೋದ್ರು ಅವಳ ತಾಯಿ ನಕಲಿ ಹೊಡೆದು ಯಾಕೆ ಕೊಡಬೇಕಾಗಿತ್ತು? ನಾನು ಹಳೆ ಒಡವೆನೆಲ್ಲ ಮುರಿಸಿ ಇನ್ನು ಸ್ವಲ್ಪ ಚಿನ್ನ ಸೇರಿಸಿ ಹೊಸದು ಒಡವೆ ಮಾಡಿಸೋಣ ಅಂತ ಅಕ್ಸಾಲೆ ಹತ್ರ ಹೋದ್ರೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನನಗೆ ಅವ್ರ ಮನೆ ಮಗಳು ಇಲ್ಲಿರೋದು ಬೇಕಾಗಿಲ್ಲ. ಆಚಾರ್ಯ, ಚೇಚೆ, ಇದೇನಿದು? ಕಾಲು ಬಿಡಿ. ತಪ್ಪು, ಅವರಿಬ್ಬರದು ಅಲ್ಲ, ನಂದು. ಒಡವೆಗಳು ಬದಲಾಯಿಸ್ತವನು ನಾ. ಅಪ್ಪ ಸುಮ್ಮನೆ ಮಗು, ನಿನ್ನ ಸಂಕಟ ನನಗೆ ಗೊತ್ತು. ರೈರೆ, ನನಗೆ ಶಿಕ್ಷೆ ಕೊಡಿ, ಜೈಲಿಗೆ ಕಳಿಸಿ. ಆದರೆ ಆ ಹುಡುಗಿಗೆ ಮಾತ್ರ ಬರ ಹೇಳಿಬಿಡಿ. ಚೇಚೆ, ಇದೇನಿದೆ ಆಚಾರ್ಯ? ನೀವು ದೊಡ್ಡವರು, ಹೀಗೆಲ್ಲ ಮಾಡಬಾರ್ದು. ಕಮಲಾನ ನಿಮ್ಮನೆಯಲ್ಲೇ ಉಳಿಸ್ಕೊಳ್ತೀನಿ ಅಂತ ಮಾತು ಕೊಡಿ. ನನ್ನ ತಪ್ಪಿಗೆ ಅವಳು ಬರೀ
ಹಾಗೆ ಆಗಲಿ. ಕಾಲು ಬಿಡಿ ಆಚಾರ್ಯ, ನೀವು ವೇದ ಓದಿದರು, ಘನಪಂಡಿತರು, ಕಮಲ ನಮ್ಮಲ್ಲೇ ಇರಲಿ ಹೇಳಿ. ನಾನು ಅದನ್ನು ನಂಬಲ್ಲ ಆಚಾರ್ಯ. ನೀವು ಒಡವೆ ದುಳಿಗೂ ಆಸೆ ಪಡೋರಲ್ಲ, ನೀವು ಅದನ್ನು ಹೇಗೆ ಬಯಸ್ತೀರಿ ಹೇಳಿ. ಏನು ನಮ್ಮ ಕರ್ಮ ಬಿಡಿರೇ, ನಿಮ್ಮ ಔದಾರ್ಯ ದೊಡ್ಡದು. ಒಡವೆ ಹಣನ ಕಳಿಸ್ಕೊಡ್ತೇನೆ, ಆದದ್ದನ್ನೆಲ್ಲ ಮರೆತು ನಮ್ಮ ಪಾಪನ ಉಡಿಲ್ ಹಾಕ್ಕೊಂಡು ಹುಡುಗಿನ ಮಗಳಾಗಿ ನೋಡ್ಕೊಳ್ತೀರಿ ಅಂತ ನನಗೆ ಗೊತ್ತು. ನಾನಿನ್ನು ಹೊರಡಲೇ, ಸ್ವಲ್ಪ ತಾಳಿ ಆಚಾರ್ಯ, ಹಾಲು ತೊಗೊಂಡೋಗಿದ್ರಂತೆ. ಇಲ್ಲ ಇಲ್ಲ ಬೇಡ, ಹಾಲೇನು ಬೇಡ, ನಮ್ಮ ಕಮಲನ್ನು ಕರೀರಿ, ಕಣ್ಣು ತುಂಬ ನೋಡ್ಕೊಂಡು ಹೋಗ್ಬಿಡ್ತೀನಿ. ಕಮಲು, ಚೆನ್ನಾಗಿ ಬಾಳಮ್ಮ, ನಿನಗಿನ್ನು ಯಾವ ತೊಂದರೆನೂ ಇಲ್ಲ. ಸುಮ್ಮನಿರು ಲಕ್ಷ್ಮಣ, ನಾನು ಮಾತಾಡಿಸಿದಾಗ ನೀನು ಮಾತಾಡಿದ್ವಿ ಅಂತ. ಹೋಗ್ಬಿಟ್ಟೆ, ಇನ್ನೊಂದು ಎರಡು ದಿನ ಇದು ಹೋಗ್ಬಾರ್ದೆ. ಅಲ್ಲಮ್ಮ, ಎರಡು ದಿವಸದ ಮೇಲೆ ಆದರೂ ಮನೆಗೆ ಹೋಗ್ಲೇಬೇಕಲ್ಲಮ್ಮ. ಇನ್ನು ನಿನ್ನ ಮಗಳಿಗೆ ಏನೂ ತೊಂದರೆ ಇಲ್ಲ, ನಿನ್ನ ಗೌರವಕ್ಕೆ ಯಾವ ತಿನ್ನೂ ಬರೋದಿಲ್ಲ. ಸದ್ಯ ತಲೆ ಮೇಲೆ ಬೆಟ್ಟದಾಗಿದ್ದ ಹೊರೆನ ಮುಂದಾಗಿ ಇರಿಸ್ಬಿಟ್ಟೆ. ನಿನ್ನ ನಾನು ಏನು ಕೊಟ್ಟೆನ ಹೇಳಿ, ಇದೆಲ್ಲ ಹ್ಯಾಕ್ ಮಾಡಿದೆ ಅಣ್ಣ ಅವ್ರು ಏನಂದ್ರು? ಅದೆಲ್ಲ ನಿಧಾನವಾಗಿ ಹೇಳ್ತೀನಿ, ನೀನು ನಿರಾತಂಕವಾಗಿ ಊಟ ಮಾಡಿ ನಿದ್ರೆ ಮಾಡು. ನಿನಗೂ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಕಾಣಿಸುತ್ತೆ. ಏ ಬರೋ ಹೋಗೋಣ. ಮನೇನ ಕಮಲ ಹೆಸರಿಗೆ ಮಾಡಿ ಪತ್ರಕ್ಕೆ ಸಾಕ್ಷಿಗಳನ್ನು ಹಾಕಿಸಿ ಲಾಯರ್ ಹತ್ರ ಕೊಟ್ಟು ಬಂದಿದ್ದೇನೆ. ಇನ್ನು ನಾನೇನು ಹೊರಟೆ, ಇನ್ಮೇಲಾದರೂ ಸತ್ಯವಂತನಾಗಿ ಗೌರವವಾಗಿ ಬಾಳು. ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ. ಈಗ ಬಂದ್ರಿ, ಆಗಲೇ ಹೊರಟೆ ಅಂತೀರಿ, ಆವಾಗಲೇ ನೋಡಿದ್ರೆ ಮೈಲ್ಗೆ ಅನ್ರಿ. ಸ್ವಲ್ಪ ಹಾಲು ಹಣ್ಣನಾದರೂ ತೊಗೊಂಡೋಗಿ ಮಾವ. ಸರೋಜ, ನಿನ್ನ ಗಂಡ ಜಾನಕಿ ಒಡವೆಗಳನ್ನ ಕದ್ದಿದ್ದಾನಮ್ಮ. ಹೌದಮ್ಮ, ಮಗಳ ಮದುವೆಗೆ ಮುಂಚೆ ಅದಕ್ಕೆ ಮರಗೆ ಹಾಕಿಸ್ಬೇಕು ಅಂತ ಜಾನಕಿ ಹೇಳಿದಾಗ ನನ್ನ ಸ್ನೇಹಿತರ ಮನೆಯಲ್ಲಿ ನಾನೇ ಹಾಕಿಸ್ಕೊಂಡು ಬರ್ತೀನಿ ಅಂತ ಬಲವಂತವಾಗಿ ತಗೊಂಡು ಹೋದಮ್ಮ ನಿನ್ನ ಗಂಡ. ಜಾನಕಿ ಬಂದು ಆ ಒಡವೆಗಳೆಲ್ಲ ನಕಲಿ ಅಂತ ಹೇಳಿ ಗೋವಿಂದರಾಯರು ಆ ಒಡವೆಗಳೆಲ್ಲ ಬಿಸಾಕಿ ನಿಮ್ಮ ಕಮಲನ ನಿಮ್ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅಂತ ಹೇಳಿದಾಗ ಅರ್ಥವಾಯ್ತು ನನಗೆ. ಮತ್ತೆ ಮತ್ತೆ ಕಮಲನ ಗತಿ? ಗಾಬರಿ ಆಗುವಂಥ ಕೆಲಸ ಏನೂ ಆಗಿಲ್ಲಮ್ಮ. ಆ ಒಡವೆಗಳೆಲ್ಲ ನಾನೇ ಕದ್ದೆ ಅಂಥೇಳಿ ಕಾಲಕ್ಕೆ ಬಿತ್ತು. ಹೌದಮ್ಮ, ಇಲ್ಲದಿದ್ರೆ ಅವರು ಹೆಡ್ ಅಕೌಂಟೆಂಟ್ ಆಗಿರೋ ಅಂಗಡಿನಲ್ಲಿ ಲಕ್ಷ್ಮಣನ ಕೆಲಸ ಉಳಿತಿತ್ತೆ. ನನ್ನನ್ನು ದೇವರು ಅಂತ ಭಾವಿಸಿದ ಶ್ರೀನಿವಾಸಯ್ಯನವರು ಅವ್ರ ಅಂಗಡಿನಲ್ಲಿ ಲಕ್ಷ್ಮಣನಿಗೆ ಕೆಲಸ ಕೊಟ್ಟರು. ಅದೇ ಅಂಗಡಿನಲ್ಲಿ ಹೆಡ್ ಅಕೌಂಟೆಂಟ್ ಆಗಿದ್ದ ಗೋವಿಂದರಾಯರ ಪರಿಚಯ ಆಯಿತು. ಆ ಪರಿಚಯದಿಂದಲೇ ನಮ್ಮ ಕಮಲನ ಅವ್ರ ಮನೆ ಸೊಸೆಯಾಗಿ ಮಾಡಿಕೊಂಡ್ರು. ಈಗ ಇವನು ಕಳ್ಳ ಅಂತ ಗೊತ್ತಾದರೆ ನನ್ನನ್ನಾದರೆ ಏನೋ ಮುದುಕ ಒಂದು ಕಾಲದಲ್ಲಿ ವೇದಾಧ್ಯಯನ ಮಾಡ್ತಿದ್ದ ಅಂತ ಬಿಡ್ತಾರೆ. ಹೇಗೋ ಗೋವಿಂದರಾಯರ ಕಾಲು ಹಿಡಿದು ಸೊಸೆನ ಮನೆಯಲ್ಲೇ ಇರಿಸ್ಕೊಳ್ಳೋದಕ್ಕೆ ಒಪ್ಪಿಸ್ದೆ. ಒಡವೆ ಬಾಬತ್ತು ಮನೆ. ಹಾಗಾದ್ರೆ ನೀವು ಇಲ್ಲೇ ಇದ್ಬಿಡಿ ಮಾವ, ನಮ್ಮ ಜೊತೆಗೆ. ಇಲ್ಲಮ್ಮ, ಇನ್ಮೇಲೆ ನಾನು ಎಲ್ಲಿರ್ತೀನೋ ಅದೇ ನನ್ನ ಮನೆ. ನಾನು ಅವತ್ತೇ ಸನ್ಯಾಸಿ ಆಗಬೇಕು ಅಂತಿದ್ದೆ, ಆದರೆ ನಾನು ಇದ್ದಷ್ಟು ದಿವಸ ಅವಳ ಹೆಸರಿನಲ್ಲಿ ನಾಲ್ಕು ಜನ ಮುತ್ತೈದೆಯರಿಗೆ ಊಟ ಹಾಕಬೇಕು ಅಂತ ಏನೋ ಮೋಹ ಕಾಡ್ತು.
ಮಗ ಮನೆ ಸೊಸೆ ಅನ್ನೋ ಮೋಹ ಕಾಡ್ತು. ಇನ್ಮೇಲೆ ನನಗಿಂತ ಚಿಕ್ಕವರು ಇರೋರೆಲ್ಲ ನನಗೆ ಮಕ್ಕಳೇ. ನಿಮ್ಮ ಮಗ ತಪ್ಪು ಮಾಡಿದ್ದಕ್ಕೆ ನಿಮಗೆ ಶಿಕ್ಷೆನ ಮಾವ? ಶಿಕ್ಷೆ ಶಿಕ್ಷೆ ಅಂತ ಸನ್ಯಾಸ ಸ್ವೀಕರಿಸೋನು ಸನ್ಯಾಸಿನಿ ತಾಯಿ. ಇದ್ದ ಮೋಹದ ಬಂಧನ ಹರಿತು. ತನ್ನದು ಬೇರೆ ಇತರದ್ದು ಬೇರೆ ಅನ್ನೋ ವ್ಯತ್ಯಾಸದ ಬುದ್ಧಿ ಬಂದಾಗಾಯ್ತು. ಚೆನ್ನಾಗಿರಿ ತಾಯಿ, ಜಾನಕಿ ಕಮಲನ ಚೆನ್ನಾಗಿ ನೋಡ್ಕೊಳ್ಳಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಕನ್ನಡ ಸಣ್ಣ ಕಥಾ ಪ್ರಕಾರದ ವೈವಿಧ್ಯಮಯ ಪರಂಪರೆಯನ್ನು ಪ್ರತಿನಿಧಿಸುವಂತೆ ಹಲವು ಸಣ್ಣ ಕಥೆಗಳನ್ನು ಈ ಮಾಲಿಕೆಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಈಗಾಗಲೇ 18 ಕಂತುಗಳಲ್ಲಿ 22 ಕಥೆಗಾರರ ಕಥೆಗಳನ್ನು ಪ್ರಸಾರ ಮಾಡಿದ್ದಾಗಿದೆ. ಇಷ್ಟಾದರೂ ಕೂಡ ಈ ಕನ್ನಡ ನವೋದಯ ಪರಂಪರೆಯ ಕಥೆಗಳೇ ಸಾಕಷ್ಟು ವಿಸ್ತಾರವಾಗಿರೋದ್ರಿಂದ, ಸಾಕಷ್ಟು ವಿಪುಲವಾಗಿರೋದ್ರಿಂದ ಎಲ್ಲ ಕಥೆಗಳನ್ನು ಎಲ್ಲ ಕಥೆಗಾರರನ್ನು ಇಲ್ಲಿ ಪ್ರಯತ್ನಿಸೋದು ಸಾಧ್ಯವಾಗಿಲ್ಲ ಅಂತ ಕಾಣಿಸುತ್ತೆ ಅಲ್ವೇ ಸರ್? ಹೌದು. ಈಗ ನವೋದಯ ನಾವು ಯಾವತ್ತು ಕರೀತೇವೆ ಅದು ಸುಮಾರು 1910 ಪ್ರಾರಂಭ ಆಯಿತು ಪಂಜಮಹಿಷಾದ ಕಥೆಗಳಿಂದ. ಸುಮಾರು 45ನೇ ಇಸವಿವರೆಗೆ ನವೋದಯದ ಕಥೆಗಳು ಬಂದವು. ಇವತ್ತು ಕೂಡ ನವೋದಯ ಮನೋಧರ್ಮ ಪೂರ್ತಿ ಹೋಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ನವೋದಯ ಕಥಾ ಸಾಹಿತ್ಯ ಬಹಳ ಶ್ರೀಮಂತವಾದದ್ದು. ಅನೇಕರನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಉದಾಹರಣೆಗೆ ಕೃಷ್ಣಕುಮಾರ್ ಕಲ್ಲೂರವರು, ಸಿ ಕೆ ವೆಂಕಟರಾಮಯ್ಯನವರು, ಕೆ ವಿ ಅಯ್ಯರವರು, ಮಿರ್ಜಿ ಅಣ್ಣಾರಾಯರು, ಶ್ಯಾಮಲಾದೇವಿಯವರು, ಎಚ್ ಇ ಸಾಮಿತ್ರಮರು, ರಮಾನಂದ ಘಾಟೆ ಅವರು, ಹೀಗೆ ಅನೇಕ ಜನ ಕಥೆಗಳನ್ನ ಬರೆದು ಆ ಸುಮಾರು 35 ವರ್ಷಗಳ ಅವಧಿಯಲ್ಲಿ ಕನ್ನಡ ಸಾಹಿತ್ಯವನ್ನು ಕಥಾ ಸಾಹಿತ್ಯವನ್ನು ತುಂಬ ಶ್ರೀಮಂತಗೊಳಿಸಿದರು. ಇಲ್ಲಿ ಪ್ರಾಥಮಿಕವಾಗಿ ಕೆಲವು ಕಥೆಗಳನ್ನ ತೋರಿಸೋಕ್ಕಾಗಿದೆ ಅಷ್ಟೇ. ಕನ್ನಡ ನವೋದಯ ಸಂಪ್ರದಾಯದ ಕಥೆಗಳನ್ನು ಈಗ ಇದುವರೆಗೆ ಚಿತ್ರೀಕರಿಸಿದ್ದಾಗಿದೆ. ಹಾಗೆಯೇ ಇಲ್ಲಿನ ಇನ್ನೊಂದು ಪ್ರಮುಖ ಸಂಪ್ರದಾಯ ಪ್ರಗತಿಶೀಲ ಪಂಥದ ಕಥೆಗಳನ್ನು ಮುಂದೆ ಪ್ರಸಾರ ಮಾಡಲಿದ್ದೇವೆ. ಅವುಗಳ ಈ ಇದಕ್ಕೆ ಪೀಠಿಕೆಯಾಗಿ ಸ್ವಲ್ಪ ಹಿನ್ನೆಲೆಯಾಗಿ ಈ ಎರಡು ಪಂಥಗಳಲ್ಲಿ ಕಂಡುಬರುವ ಕೆಲವೊಂದು ಪ್ರಮುಖ ವ್ಯತ್ಯಾಸಗಳನ್ನು ನಾವು ಮೊದಲಲ್ಲೇ ಪರಿಚಯ ಮಾಡ್ಕೋಬಹುದು ಅಂತ ಕಾಣಿಸುತ್ತೆ ಸರ್. ಅದರಲ್ಲೂ ಮುಖ್ಯವಾಗಿ ಈ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ ಇವುಗಳ ಬಗ್ಗೆ ಈ ಎರಡೂ ಪಂಥಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬರ್ತದೆ ಅನ್ನೋದನ್ನು ಚರ್ಚೆ ಮಾಡಬಹುದು ಅಂತ ಕಾಣ್ತಲ್ಲ. ಹೌದು, ಇದರಲ್ಲಿ ಸಾಮ್ಯವೂ ಇದೆ, ವ್ಯತ್ಯಾಸವೂ ಇದೆ. ನವೋದಯ ಕಥಾ ಸಾಹಿತ್ಯ ಆಗಲಿ ಪ್ರಗತಿಶೀಲ ಆಗಲಿ ಮನುಷ್ಯನ ಸಮಾಜವನ್ನು ಉತ್ತಮಗೊಳಿಸೋದಕ್ಕೆ ಸಾಧ್ಯ ಅನ್ನುವ ಒಂದು ಭರವಸೆಯಿಂದ ಹೊರಟದ್ದು. ಯಾವ ನಿರಾಸೆ ಇಲ್ಲ, ಸಮಾಜದಲ್ಲಿ ಏನೇನು ದೋಷಗಳಿವೆ, ಕೊಳೆ ಇದೆ ಎಲ್ಲ ಗುರುತಿಸಿದರೂ ಕೂಡ ಮನುಷ್ಯ ಪ್ರಯತ್ನದಿಂದ ಸಮಾಜವನ್ನು ಉತ್ತಮ ಮಾಡಬಹುದು ಅನ್ನುವ ಭರವಸೆ ಎರಡರಲ್ಲೂ ಕಾಣುತ್ತೆ. ಆದರೆ ವ್ಯತ್ಯಾಸ ಅಂದರೆ ನೀವು ಹೇಳಿದ ಹಾಗೆ ಸಾಮಾಜಿಕ ಕಳಕಳಿ ಎಲ್ಲ ಸಾಹಿತ್ಯದಲ್ಲಿರುತ್ತೆ. ಆದರೆ ನವೋದಯದಲ್ಲಿ ಮನುಷ್ಯ ತನ್ನನ್ನು ತಾನು ಉತ್ತಮಗೊಳಿಸ್ಕೊಂಡ್ರೆ ಇಡೀ ಸಮಾಜ ಉತ್ತಮವಾಗುತ್ತೆ. ಯಾಕೆಂದರೆ ಸಮಾಜ ಅನ್ನೋದು ಎಲ್ಲ ವ್ಯಕ್ತಿಗಳು ಸೇರಾಗಿರೋದು. ಅಂದರೆ ಸಮಾಜ ಉತ್ತಮವಾಗಬೇಕಾದ್ರೆ ವ್ಯಕ್ತಿ ತನ್ನಂತ ಗುರುತಿಸ್ಕೊಳ್ಬೇಕು, ತನ್ನಲ್ಲಿರೋ ದೌರ್ಬಲ್ಯಗಳನ್ನ ದೋಷಗಳನ್ನ ಉತ್ತಮ ಮಾಡಿಕೊಳ್ಬೇಕು. ಹೀಗೆ ತನ್ನನ್ನು ಸುಧಾರಣೆ ಮಾಡಿಕೊಳ್ಳೋದು ಸಾಧ್ಯ ಅನ್ನುವ ಭರವಸೆ ನವೋದಯದ್ದು. ಪ್ರಗತಿಶೀಲರಲ್ಲಿ ಈ ವ್ಯಕ್ತಿಯ ಸಾಧನೆಯಲ್ಲಿ ಭರವಸೆ ಇದೆ. ಆದರೆ ಈ ಸಾಮಾಜಿಕ ಆವರಣ ಬಹಳ ಮುಖ್ಯ. ಯಾಕೆಂದರೆ ಎಷ್ಟೋ ಸಲ ಮನುಷ್ಯ ಒಳ್ಳೆಯವನಾಗೋದು ಕೆಟ್ಟೋದಾಗೋದು ಆ ಸಾಮಾಜಿಕ ಆವರಣ ಹೊಂದಿಕೊಂಡಿದೆ, ಅವನ ಆರ್ಥಿಕ ಸ್ಥಿತಿನೂ ಹೊಂದಿಕೊಂಡಿದೆ, ಸಮಾಜದಲ್ಲಿ ಅವನಿಗೆ ಯಾವ ಸ್ಥಾನ ಇದೆ ಅನ್ನೋ ಹೊಂದಿಕೊಂಡಿದೆ. ಆದ್ದರಿಂದ ಬರೀ ವ್ಯಕ್ತಿಯನ್ನು ಉತ್ತಮ ಮಾಡಿದ್ರೆ ಸಾಲದು, ಇಡೀ ಸಮಾಜದ ಆರ್ಥಿಕ ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಬೇಕು. ಇದು ಮಾಡಬೇಕಾದ್ರೆ ಸಾಹಿತ್ಯ ಬಹಳ ಮುಖ್ಯ. ಸಾಹಿತ್ಯವನ್ನು ಸಾಮಾಜಿಕ ಕ್ರಾಂತಿಯ ಒಂದು ಆಯುಧವನ್ನು ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟವರು ಪ್ರಗತಿಶೀಲರು.